ನಮಸ್ತೆ ವೀಕ್ಷಕರೇ, ಹಾಯ್ ಕರ್ನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಕ್ರೀಡೆ ಎಂಬುದು ಸಂಘಟಿತ, ಸ್ಪರ್ಧಾತ್ಮಕ ಮತ್ತು ಕುಶಲತೆಯಿಂದ ಕೂಡಿದ ದೈಹಿಕ ಚಟುವಟಿಕೆಯಾಗಿದೆ. ಅಲ್ಲದೆ ಇದಕ್ಕೆ ಬದ್ಧತೆ ಮತ್ತು ನ್ಯಾಯದ ಆಟದ ಅಗತ್ಯವಿದೆ. ಕ್ರೀಡೆಯಲ್ಲಿ ಫಲಿತಾಂಶವನ್ನು ನಿರ್ಧರಿಸುವಾಗ ದೈಹಿಕ ಸಾಮರ್ಥ್ಯಗಳು ಮತ್ತು ಸ್ಪರ್ಧೆಯ ಕೌಶಲಗಳು ಪ್ರಮುಖ ಅಂಶಗಳಾಗಿರುತ್ತವೆ. ಕ್ರೀಡೆಗಳನ್ನು ಹೆಚ್ಚಾಗಿ ಜೀವನೋತ್ಸಾಹಕ್ಕಾಗಿ ಮತ್ತು ಉತ್ತಮ ದೈಹಿಕ ಸ್ಥಿತಿಯಲ್ಲಿ ಇರಲು ಆಡಲಾಗುತ್ತದೆ. ವೃತ್ತಿಪರ ಕ್ರೀಡೆ ಮನೋರಂಜನೆಯ ಮುಖ್ಯ ಮೂಲವಾಗಿದೆ. ಯಾವುದೇ ಒಂದು ಕ್ರೀಡೆಯಲ್ಲಿ ನಾಯಕತ್ವ, ಜವಾಬ್ದಾರಿ ಮತ್ತು ಆತ್ಮವಿಶ್ವಾಸದಿಂದ ಕೆಲಸ ಮಾಡಲು ಕಲಿಯುವಂತಹ ಕೌಶಲಗಳನ್ನು ಕಲಿಸುತ್ತಾರೆ. ದೇಹವನ್ನು ಪೋಷಿಸಲು ಆರೋಗ್ಯಕರ ಪೋಷಕಾಂಶಗಳ ಅಗತ್ಯವಿರುವಂತೆ ಬೆಳೆಯುವ ಮಕ್ಕಳಿಗೆ ಕ್ರೀಡೆಯನ್ನು ಆಡುವುದು ಅಷ್ಟೇ ಮುಖ್ಯ. ಅಂತಹ ಒಂದು ಕ್ರೀಡಾಶಕ್ತಿಯನ್ನ ಬೆಳೆಸಿ ಉನ್ನತ ಮಟ್ಟದ ಸಾಧನೆಯನ್ನು ಮಾಡಿದ ಯುವ ಕ್ರೀಡಾಪಟುವನ್ನು ಇವತ್ತು ಭೇಟಿ ಮಾಡೋಣ. ಅವರೇ ಗಗನ್ ಪೂಜಾರಿ. ಬೆಳ್ತಂಗಡಿ ತಾಲೂಕಿನ ಬಂದಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮೈರಲ್ ತಡ್ಕ ಎಂಬಲ್ಲಿ ತಂದೆ, ತಾಯಿ ಮತ್ತು ತಂಗಿಯ ಜೊತೆ ವಾಸವಾಗಿರುವ ಗಗನ್ ಅವರು ವಾಲಿಬಾಲ್ ಕ್ರೀಡೆಯಲ್ಲಿ ತೋರಿದ ಸಾಧನೆ ಮಹತ್ತರವಾದದ್ದು. ನಮಸ್ಕಾರ, ನನ್ನ ಹೆಸರು ಗಗನ್ ಅಂತ. ನಾನು ಬೆಳ್ತಂಗಡಿ ತಾಲೂಕಿನ ಬಂದಾರು ಗ್ರಾಮದ ಮೈರಲ್ ತಡ್ಕ ಎಂಬಲ್ಲಿ ಜನಿಸ್ತಾ ಇದ್ದೇನೆ. ಮತ್ತೆ ಬಟ್ಟೆ ಮಾರು ನಮ್ಮ ಮನೆ ಹೆಸರು. ಗಗನ್ ಅವರೇ, ಈಗ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ತಿಳಿಸಿ. ವಿದ್ಯಾಭ್ಯಾಸ ನಾನು 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಇಲ್ಲಿ ಮೈರಲ್ ತಡ್ಕದಲ್ಲಿ ಶಾಲೆಯಲ್ಲಿ ಕಲಿತದ್ದು. ಆಮೇಲೆ ಇಲ್ಲಿ ಪಕ್ಕದ ಶಾಲೆಯಲ್ಲಿ ಹೈಸ್ಕೂಲು, ಪ್ರೌಢಶಾಲೆ ಕಲಿತೆ 9ನೇ 10ನೇ ತರಗತಿ. ಆಮೇಲೆ ಪ್ರಥಮ ದರ್ಜೆಗೆ ಮಂಗಳೂರು ಕಾಲೇಜ್ ಅವರು ಕರೆದ್ರು ನನ್ನ, ನಾರಾಯಣ ಗುರು ಕಾಲೇಜ್ ಕುದ್ರೋಳಿ, ಅಲ್ಲಿಗೆ ನಾನು ಹೋದೆ. ವಾಲಿಬಾಲ್ ಆಟದ ಬಗ್ಗೆ ಯಾವಾಗಿಂದ ಆಸಕ್ತಿ ಬೆಳೆಯಿತು? ನನಗೆ ಸಣ್ಣ ವಯಸ್ಸಿನಿಂದಲೂ ತುಂಬ ಆಸೆ ಇತ್ತು. ಯಾಕೆಂದರೆ ಅಣ್ಣನವರೆಲ್ಲ ವಾಲಿಬಾಲ್ ಆಡ್ತಾಯಿದ್ದು, ಆವಾಗಿಂದ ನನಗೆ ಅವ್ರು ಆಡುವಾಗ ನನಗೆ ತುಂಬ ಖುಷಿ ಆಗ್ತಿತ್ತು. ಅವ್ರ ಗೇಮ್ ನೋಡುವಾಗ ನಾನು ಆಡಬೇಕು ಅಂತ, ಅದರಿಂದ ನಾನು ವಾಲಿಬಾಲ್ ಆಸಕ್ತಿ ಜಾಸ್ತಿ ಆಯಿತು. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ನಾವೊಂದು 5-7 ವರ್ಷದಿಂದ ಆಡ್ತಾ ಇದ್ದೇನೆ. ಬಾಲ್ಯದಿಂದಲೂ ಕ್ರೀಡೆ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡಿರುವ ಗಗನ್ ಅವರು ಶಾಲಾ ಕಲಿಕೆಯ ಜೊತೆ ಜೊತೆಗೆ ವಾಲಿಬಾಲ್ ಕ್ರೀಡೆಯನ್ನು ತನ್ನ 7ನೇ ತರಗತಿಯಿಂದನೇ ಸತತವಾಗಿ ಅಭ್ಯಾಸ ಮಾಡುತ್ತಾ ಬಂದರು. ಈ ನಿಮ್ಮ ವಾಲಿಬಾಲ್ ಪಂದ್ಯಕ್ಕೆ ನಿಮಗೆ ಯಾವುದಾದ್ರೂ ಪ್ರಶಸ್ತಿಗಳು ನಿಮ್ಮನ್ನು ಆರಿಸಿ ಬಂದಿದೆಯಾ? ಪ್ರಶಸ್ತಿ ಆ ಥರದ್ದೇನಿಲ್ಲ, ಅಂದರೆ ಇದು ಸನ್ಮಾನ ಅದೆಲ್ಲ ಮಾಡಿದ್ದಾರೆ. ಈ ನಿಮ್ಮ ಈ ಪಂದ್ಯದ ಪ್ರಾಕ್ಟೀಸ್ಗೆ ಯಾರ ಬೆಂಬಲ ಇಲ್ಲದೆ ನಿಮಗೆ ಕೋಚ್ ಇದ್ದಾರಾ? ಕೋಚ್ ಇದ್ದಾರೆ, ಅದಕ್ಕಿಂತ ಮುಖ್ಯವಾಗಿ ಮೊದಲು ನನಗೆ ಇದು ಇದು ಮಾಡಿದ್ದು ನನ್ನ ಅಣ್ಣಂದರು, ಅವರಿಲ್ಲೇ ಇರೋದು ಆಡಿಕೊಂಡು. ಮತ್ತು ಆಮೇಲೆ ನನಗೆ 10th ವರೆಗೂ ಯಾವ ಕೋಚು ಇರಲಿಲ್ಲ, ಅಣ್ಣನವರೇ. ಆಮೇಲೆ ಪಿ ಯು ಸಿಗೆ ಹೋದಾಗ ವಿಕ್ರಮ್ ಸರ್ ಮತ್ತು ನಾರಾಯಣ ಆಳ್ವ ಸರ್, ಮಂಗಳೂರು ಯೂನಿವರ್ಸಿಟಿ ಕೋಚು, ಅವ್ರು ನನ್ನ ತರಬೇತಿ ಮಾಡ್ತಾಯಿದ್ರು ಮಂಗಳೂರಲ್ಲಿ. ಇವರ ಈ ವಾಲಿಬಾಲ್ ಕ್ರೀಡೆಯ ಅಭ್ಯಾಸಕ್ಕೆ ಇವರ ಕೋಚ್ಗಳಾದ ವಿಕ್ರಮ್ ಸರ್ ಮತ್ತು ನಾರಾಯಣ ಆಳ್ವ ಅವರು ಸಾಥ್ ಕೊಟ್ಟರು. ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಬಂದ ಗಗನ್ ಅವರು ಏನಾದರೂ ದೊಡ್ಡ ಸಾಧನೆ ಮಾಡಬೇಕು ಅಂತ ಆಳ್ವಾಸ್ ವಾಲಿಬಾಲ್ ಟೀಮನ್ನ ಸೇರಿದರು. ಆ ಟೀಮ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಗಗನ್ 2022ರಲ್ಲಿ ಉಡುಪಿಯಲ್ಲಿ ನಡೆದ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು ಮತ್ತು ಹಾಸನ ಟೀಮ್ಗಳನ್ನು ಮಣಿಸಿ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಮನೆಯವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ವಾಲಿಬಾಲ್ ಆಡೋಕ್ಕೆ. ಎಲ್ಲೋದ್ರೂ ಹೋಗು ಹೋಗು ಅಂತಾರೆ ವಾಲಿಬಾಲ್ ಆಡೋಕ್ಕೆ, ಏನೂ ಅಡ್ಡಿ ಮಾಡಲಿಲ್ಲ ಇದುವರೆಗೂ. ಈಗ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದೀರಿ, ಇದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿಯಾಗುತ್ತೆ. ಸಣ್ಣ ವಯಸ್ಸಿಂದನೂ ಅದೊಂದು ಆಸೆ ಇತ್ತು, ದೊಡ್ಡ ಪ್ಲೇಯರ್ ಆಗಬೇಕು, ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ. ಹಾಗೆ ಆಡ್ತಾ ಆಡ್ತಾ ಒಂದು ದಿವಸ ಅವಕಾಶ ಸಿಕ್ತು, ಬಳಸ್ಕೊಂಡೆ, ಸ್ಟೇಟ್ ಲೆವೆಲ್ ಆಡದೆ ವಿನ್ ಆಯಿತು. ತುಂಬಾ ಬಡತನದ ಹಿನ್ನೆಲೆಯಿಂದ ಬಂದು ಇಂತಹ ಉನ್ನತ ಸಾಧನೆ ಮಾಡಿದ ಗಗನ್ ಅವರಿಗೆ ಹಲವು ಪ್ರಶಸ್ತಿಗಳು ಬಂದಿವೆ. ಸ್ಥಳೀಯ ಸಂಘ ಸಂಸ್ಥೆಗಳು ಕರೆದು ಸನ್ಮಾನವನ್ನು ಮಾಡಿದ್ದಾರೆ. ವಾಲಿಬಾಲ್ ಪಂದ್ಯಾವಳಿಯಲ್ಲಿ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವ ಗಗನ್ ಅವರು ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದ್ದಾರೆ.
ನಮ್ಮ ಕರ್ನಾಟಕ ಸರ್ಕಾರದ ಕ್ರೀಡಾ ಇಲಾಖೆಯಿಂದ ನನಗೆ ಬೆಂಬಲ ಬಂದರೆ ನಾನು ಇನ್ನೂ ಹೆಚ್ಚು ಒಬ್ಬ ಒಳ್ಳೆ ಪ್ಲೇಯರ್ ಆಗ್ತೀನಿ ಅಂತ ತುಂಬ ಆಸೆ ಇದೆ. ಸಾಲ ಕೊಡೋದು ವಾಲಿಬಾಲ್ ಗೊಬ್ಬಂತೆ ಇನ್ನು ಬಡಗು ಇಲ್ಲ ಮಗಲಿತ್ತೆ ಕಲ್ತೊಂದು ವಾಲಿಬಾಲ್ ಪ್ಲೇಯರ್ ಆಗಿ ಹಿಂಗಲಿಗೆ ತುಂಬು ಹೃದಯ ಮಲ್ತೆ ಬಿಡ್ಡ ಪುದರ್ ಕೊಡುತ್ತೆ ಹಿಂಗಲಿಗೆ ಇಲ್ಲಡೆಗೆ ಕುಟುಂಬಸ್ಥರಿಗಳ ಮಾತೆರಿಗಳಾಗಿ ನಲ್ಲ ಅಂಚರೆ ಕೋಡು ಬಂದು ಹಿಂಗೆಲ್ಲ ಈ ಜಾಗದೊಂದಿರ್ಕಲ ಆಗಲಿಲ್ಲ ನಂಬೊಂದಿಲ್ಲ ನಮಗೆ ನಾಲ್ ವರ್ಷದಿಂಚಿ ವಾಲಿಬಾಲ್ಗೆ ಪೋಪುನ ಅಣ್ಣನಕ್ಲೊಟ್ಟಿಗೆ ಭಾರಿ ಇಷ್ಟ ಆಗಿ ಇಂಟ್ರೆಸ್ಟ್ ಎಲ್ಲೇ ಪುನಿರ್ದಿಂಚಿ ಯಾನು ಕಾತ ಹೊಂದಿದ್ದೆ ರಾತ್ರಿ ಏ ತೋರ್ತು ಬರ್ಪೇರು ಮುಗಿಲೊಂದು ಬೊಕ್ಕ ಬೊಕ್ಕ ಮಲ್ಲಾಯಿನಕ್ಕ ಯಾನು ಅಕ್ಲೊಟ್ಟಿಗೆ ಬರುವೇರು ಪುಲ್ಪ ಅನ್ನಲ್ಲ ಹೆಂಗ ಆತ ಬೋಡಿಗೆ ಇದ್ದಿತ್ತೆ ಭಾರಿ ಖುಷಿ ಆನಿಂಗ್ ಇತ್ತೆ ಇತ್ತೆ ಎಡ್ಡೆ ಇಂದ್ವಾಯಿ ಮಾತೇರಿಗಳು ಒಂಜಿ ಭಾರಿ ಖುಷಿ ಹಿಂಕ್ಲಿಗೆ ಅಂಚಾನೆ ನನ್ನಲ್ಲ ಅಟ್ಟೆ ಆಯ್ಗೆ ಒಂಜಿ ಎಡ್ಡೆ ಬೇಲೆ ತಿಕ್ಕಲೇಕಲ್ಲ ಅವರು ಇಂಕ್ಲೊಂಜಿ ಪ್ರಯತ್ನ. ಇಂತಹ ಉನ್ನತ ಸಾಧನೆ ಮಾಡಿ ನಮ್ಮ ರಾಜ್ಯಕ್ಕೆ ಹೆಸರು ತಂದಿರುವ ಗಗನ್ ಅವರಿಗೆ ಆರ್ಥಿಕ ಸಹಾಯದ ಅಗತ್ಯ ಇದೆ. ಸಹಾಯ ಮಾಡಲು ಇಚ್ಛಿಸುವ ದಾನಿಗಳು ಈ ಕೆಳಕಂಡ ಅವರ ಬ್ಯಾಂಕ್ ಖಾತೆಗೆ ಧನ ಸಹಾಯ ಮಾಡಬೇಕೆಂದು ಹಾಯ್ ಕರುನಾಡು ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಕಳಕಳಿಯ ವಿನಂತಿ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನಷ್ಟು ಹೊಸ ಹೊಸ ಮಾಹಿತಿಯೊಂದಿಗೆ ಮತ್ತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಮಸ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ, ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಯ್ ಕರುನಾಡು, ಎಫರ್ಟ್ ನಮ್ದು, ಸಪೋರ್ಟ್ ನಿಮ್ದು.